ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ ಸರ್ಕಾರದಿಂದ ರಾಜಕೀಯ ವೈಯಕ್ತಿಕ ಸೇಡು ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ ನೋಡಿ ಅಗೇನ್ ಅದನ್ನು ಡಿಫೆನ್ಸಿವ್ ಮೋಡಲ್ಲಿ ರಾಜ್ಯಪಾಲರು ಬಿಜೆಪಿ ಬಿಜೆಪಿಯ ಕೈ ಕೈಗೊಂಬೆ ಆಗಿದ್ದಾರೆ ಆಗ ಹಂಸರಾಜ್ ಭಾರದ್ವಾಜ್ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ರಾಜ್ಯದಲ್ಲಿ ಬಿಜೆಪಿ ಇತ್ತು ಆಗ ಬಡವರು ಹಿಂದುಳಿದವರು ಎಸ್ ಸಿ ಎಸ್ಸಿ ಎಸ್ಟಿ ಒಬಿಸಿ ಗಳ ವಿರುದ್ಧ ಮೋದಿ ಸರ್ಕಾರ ಷಡ್ಯಂತ್ರ ಅರೆ ಇಲ್ಲಿ ಎಸ್ ಸಿ ಜಾಗನೇ ಇಲ್ಲಿ ತಗೊಂಡಿರೋದು ಟ್ವಿಟ್ ಮೂಲಕ ಸುರ್ಜೇವಾಲಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ ದೂರಿನಲ್ಲಿ ಅದು ಎಸ್ಸಿ ಜಾಗವನ್ನು ಹೇಗೆ ಡೆವಲಪ್ಡ್ ಆಗಿರುವಂತ ಜಾಗವನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಗೆ ನಮೂದಿ ಮಾಡಿ ಖರೀದಿಯನ್ನ ಮಾಡಿದ್ರಿ ಇದು ಈ ದೂರಿನಲ್ಲಿರೋದು ಅದೇ ಮೂಡ ತಗೊಳ್ಳುತ್ತೆ ಅದನ್ನು ಡೆವಲಪ್ ಮಾಡುತ್ತೆ ಬಟ್ ಖರೀದಿ ಮಾಡಬೇಕಾದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕಿಬಿಟ್ಟು ಖರೀದಿ ಮಾಡ್ತೀರಾ ಡೆವಲಪ್ಡ್ ಲ್ಯಾಂಡ್ ಅನ್ನು ಹೆಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮೆನ್ಷನ್ ಮಾಡ್ತೀರಾ ನೀವು ಇದರಲ್ಲಿ ಕಾನೂನಿನ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಇದೆ ಅವನು ಸತ್ತಿರುವಂಥ ಪರ್ಸನ್ ಮಿಸ್ಟರ್ ನಿಂಗಾ ಅಂತ ಹೇಳಿ ಅವನು ಎಸ್ ಸಿ ಕಮ್ಯುನಿಟಿ ಅವನು ಅವನ ಜಾಗ ಹೇಗೆ ಖರೀದಿ ಮಾಡ್ತೀರಾ ಅವನು ಸತ್ತ ನಂತರ ಅವನ ಹೆಸರಿನಲ್ಲಿ ಜಾಗ ಖರೀದಿ ಆಗಿದೆ ಹೇಗೆ ಸಾಧ್ಯ ರೀ ಇದು ಇದನ್ನು ತನಿಖೆ ಮಾಡಬೇಕು ಅಂತ ಟಿ ಜೆ ಅಬ್ರಾಹಿಂ ಅವರು ಪ್ರದೀಪ್ ಕುಮಾರ್ ಅವರು ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೆ ಕೊಟ್ಟಿರುವಂಥ ದೂರಿನಲ್ಲಿರೋದನ್ನು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೀನಿ ಇದನ್ನ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನಿಗೆ ಕೊಟ್ಟಿದ್ದಾರೆ ಅದರ ತನಿಖೆ ಆಗಬೇಕಾಗಿದೆ ಬಟ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಮ್ಗೆ ಇಲ್ಲಿಯವರೆಗೂ ಅವರ ರಾಜಕೀಯ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ನಮ್ಗೆ ಇಲ್ಲಿಯವರೆಗೂ ಇಂಥದ್ದು ಯಾವುದೂ ಕೂಡ ಅವರು ಅದು ಮಾಡಿಕೊಂಡೆ ಇದು ಮಾಡ್ಕೊಂಡೆ ಅಂತಿಲ್ಲ ಬಟ್ ಇಲ್ಲಿ ಅವರ ವಿರುದ್ಧ ಯಾರೇ ಆದರೂ ಷಡ್ಯಂತ್ರವನ್ನು ಮಾಡಿದಾರಾ ಅದು ಅವರ ಪಕ್ಷದಲ್ಲಿರಬಹುದು ಅಥವಾ ಅವರ ಪಕ್ಷದ ಬೇರೆ ಪಕ್ಷದಲ್ಲಿರೋರು ಅವರು ಯಾರಾದರೂ ಮಾಡಿ ಥರ ಮಾಡಿದಾರಾ ಅನ್ನುವಂಥ ಅನುಮಾನಗಳಿರೋದ್ರಿಂದ ಅದು ಕೂಡ ತನಿಖೆ ಆಗಬೇಕಾಗಿದೆ ಅವರು ಕ್ಲಿಯರ್ ಆಗಿ ಆಚೆ ಬರಬೇಕು ಅನ್ನುವಂಥದ್ದು ನಮಗೂ ಆಸೆ ಕಾರಣ ನಲವತ್ತು ನಲವತ್ತೈದು ವರ್ಷಗಳಿಂದ ಈ ರೀತಿಯಾಗಿ ಕಪ್ಪು ಚುಕ್ಕೆ ಇಲ್ಲದೇ ಆಚೆ ಬರುವಂಥವ್ರು ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದುವಂಥ ಸಂದರ್ಭ ಬಂದಾಗ ಈ ರೀತಿ ಕಪ್ಪು ಚುಕ್ಕಿಯನ್ನು ಹೊತ್ಕೊಂಡು ಹೋಗೋದು ಸರಿನಾ ಅಂತ ನಮಗೂ ಬೇಜಾರಾಗುತ್ತೆ